ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಪಾಲಕರೇ, ಸಹೋದ್ಯೋಗಿ ಮಿತ್ರರೇ ಹಾಗೂ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಈ ದಿವಸ ನೋಡೋಕ್ಕೆ ಚೆಂದ ಇತ್ತು. ನನಗೊಂದು ಆಸೆ ಇತ್ತು, ಒಂದು ಒಳ್ಳೆ ಸರ್ಕಾರಿ ಶಾಲೆಯಲ್ಲಿ ಯಾವ ಒಳ್ಳೆ ಖಾಸಗಿ ಶಾಲೆಯಲ್ಲಿ ಏನೇನು ಕಾರ್ಯಕ್ರಮ ಮಾಡ್ತಾರೋ ಎಲ್ಲವೂ ನಮ್ಮಲ್ಲಿ ಆಗಬೇಕು ಅಂತ ಒಂದು ಆಸೆ. ಯಾವುದಕ್ಕೂ ಕಮ್ಮಿ ಆಗಬಾರ್ದು. ಪ್ರೈವೇಟ್ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಅಂತ ಮಾಡ್ತಾರೆ, ದೊಡ್ಡದಾಗಿ ಮಾಡ್ತಾರೆ, ವಾರ್ಷಿಕೋತ್ಸವ ಅಂತ ಮಾಡ್ತಾರೆ. ಒಳ್ಳೆ ಅವಕಾಶ ಮಕ್ಕಳಿಗೆ, ಅದು ವೇದಿಕೆ ಮೇಲೆ ಬಂದು ನಾಟಕ ಮಾಡುವಂಥದ್ದು, ಹಾಡುವಂಥದ್ದು, ಕುಣಿಯುವಂಥ ಅವಕಾಶ ಮಕ್ಕಳಿಗೆ ಸಿಗಬೇಡವೆ, ಅದೊಂದು ಆಸೆ ಬಹಳ ಇತ್ತು. ಇಲ್ಲಿ ಪಾಲಕರು ಸಾಕಷ್ಟು ಜನ ಬಂದಿದ್ದೀರಿ. ಇದು ನಿಮ್ಮ ಶಾಲೆ, ನಿಮ್ಮ ಶಾಲೆ ಒಂದು ಅತ್ಯಂತ ಒಳ್ಳೆಯ ಶಾಲೆ ಆಗಬೇಕಾದ್ರೆ ಏನೇನು ಬೇಕು ಅಂತ ವಿಚಾರ ಮಾಡಿದ್ದೀವಿ. ಮಕ್ಕಳಿಗೆ ವಿಜ್ಞಾನದ ಕಾರ್ಯಕ್ರಮ ಆಗಬೇಕು. ತಾವು ಪಾಲಕರು ನೋಡಿದ್ರೆಲ್ಲ ಗೊತ್ತಿಲ್ಲ, ಎಕ್ಸಿಬಿಷನ್ ಮಾಡಿದರು ಮಕ್ಕಳು, ಇಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಯಾವ ಪ್ರೈವೇಟ್ ಸ್ಕೂಲಲ್ಲಿ ಎಕ್ಸಿಬಿಷನ್ ಕೂಡ ಅಷ್ಟು ಚೆನ್ನಾಗಿ ಆಗಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ವಿಜ್ಞಾನದ ಪ್ರದರ್ಶನ ಭಾಳ ಚೆನ್ನಾಗಿತ್ತು. ನಾನದು ವಿಜ್ಞಾನದ ಮೇಷ್ಟ್ರಾಗಿ ಹೇಳಬೇಕು, ನಾನು ಅಷ್ಟು ಚೆನ್ನಾಗಿ ಮಾಡಿದರು ಮಕ್ಕಳೆಲ್ಲ. ಇಲ್ಲಿದ್ದಾರೆ ಎಲ್ಲರೂ. ಸೈನ್ಸ್ ಎಕ್ಸಿಬಿಷನ್ ಭಾಳ ಚೆನ್ನಾಗಿ ಮಾಡಿದರು. ಅವ್ರಿಗೆ ಟ್ರಿಪ್ ಆಗಬೇಕು, ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ಬೇಕು ಬೇರೆ ಕಡೆ, ಅದು ಆಗಬೇಕು. ಆಟ ಆಗಬೇಕು, ಪಾಠ ಚೆನ್ನಾಗಿ ಆಗಬೇಕು, ಕಂಪ್ಯೂಟರ್ ಟ್ರೈನಿಂಗ್ ಆಗಬೇಕು ಮಕ್ಕಳಿಗೆಲ್ಲ. ಇದು ಎಲ್ಲವೂ ಏನಾಗಬೇಕೋ, ಒಂದು ಮಗು ವ್ಯಕ್ತಿತ್ವ ಬೆಳೆದು ದೊಡ್ಡವರಾಗಬೇಕಾದ್ರೆ ಏನು ಬೇಕು ಅಂತ ನನಗೆ ಎಷ್ಟೋ ಸಲ ಚಿಂತೆ ಆಗ್ತದೆ. ಪಾಲಕರೇ, ನಿಮ್ಮ ಜೊತೆಗೆ ವಿಚಾರ ಮಾಡಬೇಕು ನಾನು. ಶಿಕ್ಷಣ ಬೇಕಾ ನಮಗೆ ಇವತ್ತು? ಬೇಕಾದರೆ ಯಾವ ಶಿಕ್ಷಣ ಬೇಕು ಅಂತ. ನಮಗೆ ಶಿಕ್ಷಣ ಅಂದ ತಕ್ಷಣ ಒಂದು ಸರ್ಟಿಫಿಕೇಟು, ಎಸ್ ಎಸ್ ಎಲ್ ಸಿ ಆದರೆ ಸಾಕು, ಡಿಗ್ರಿ ಆದರೆ ಸಾಕು ಅಂತ. ನನ್ನ ಪ್ರಕಾರ ಸರ್ಟಿಫಿಕೇಟ್ ಶಿಕ್ಷಣ ಅಲ್ಲ. ಸರ್ಟಿಫಿಕೇಟ್ ಮೀರಿದಂಥ ಜ್ಞಾನ ಏನು ಬರ್ತದೋ ಅದು ಶಿಕ್ಷಣ ಅಂತ. ಮನೆಯಲ್ಲಿ ಮಕ್ಕಳು ತಂದೆ ತಾಯಿಗೆ ಗೌರವ ಕೊಡೋದು ಬರ್ತದೆ? ತಮ್ಮ ತಮ್ಮ ಹೋಮ್ವರ್ಕ್ ತಾವೇ ಮಾಡ್ಕೋತಾರ? ತಮ್ಮ ಯೂನಿಫಾರ್ಮ್ಸ್ ತಾವೇ ಮೇಂಟೈನ್ ಮಾಡ್ಕೋತಾರ? ತಾವಾಗೆ ಶಾಲೆಗೆ ಬರ್ತಾರ? ಈ ನಡವಳಿಕೆ ಕಲಿಸ್ಬೇಕಲ್ಲ ನಾವು. ಮಗು ಹುಟ್ಟಿದಾಗ ಏನೂ ಗೊತ್ತಿರಲ್ಲ, ಅಸಹಾಯಕವಾದಂಥ ಮಗು, ಅಳೋದು ಬಿಟ್ಟರೆ ಇನ್ನೇನೂ ಬರಲ್ಲ ಅದಕ್ಕೆ. ಅದು ಬೆಳೆದು 25 ವರ್ಷ ಆಗೋದ್ರೊಳಗೆ ಒಂದು ಸುಸಂಸ್ಕೃತ ವ್ಯಕ್ತಿ ಆಗಬೇಕಾದ್ರೆ ಏನೇನು ಸಂಸ್ಕಾರಗಳು ಬೇಕೋ ಎಲ್ಲ ಸಂಸ್ಕಾರ ಕೊಡಬೇಕಲ್ಲ ಮಕ್ಕಳಿಗೆ. ನಾವು ಕೊಡದೆ ಹೋದರೆ ತಪ್ಪಲ್ವಾ? ಬಾಲ್ಯದಲ್ಲಿ ಮಕ್ಕಳಿಗೆ ನಾವು ಧ್ಯಾನ ಕೊಡದೆ ಹೋದರೆ, ಶಿಕ್ಷಣ ಕೊಡದೆ ಹೋದರೆ ಮುಂದೆ ಪ್ರಯೋಜನ ಇಲ್ಲ, ಕೊಟ್ಟೇನೂ ಪ್ರಯೋಜನ ಇಲ್ಲ. ತಾವು ನೋಡಿದ್ದೀರಿ, ಸಣ್ಣ ಸಸಿ ನೆಲದಲ್ಲಿ ಹಾಕಿದಾಗ ಎರಡು ಕೆಲಸ ಮಾಡ್ತಾರೆ. ಒಂದು ಕಡ್ಡಿ ಕೊಡ್ತಾರೆ, ಒಂದು ಬೇಲಿ ಹಾಕ್ತಾರೆ. ಯಾಕೆ ಮಾಡ್ತಾರೆ? ಕಡ್ಡಿ ಕೊಡೋದು ಯಾಕೆ ಅಂದರೆ, ಕೊಡದೆ ಹೋದರೆ ಗಿಡ ಹಿಂಗೆ ಸೊಟ್ಟ ಹೋಗುತ್ತೆ, ಕೆ ಬಿ ಅವ್ರು ಬಂದು ಕತ್ತರಿಸಾಕ್ತಾರೆ, ನಾವು ಕೆ ಬಿಗೆ ಬೈತೀವಿ, ನೋಡಿ ಗಿಡ ಕತ್ತರಿಸಿದ್ರು ಅಂತ. ಸೀದಾ ಹೋಗಿದ್ರೆ ಯಾಕೆ ಕತ್ತರಿಸ್ತಾ ಇದ್ರು ಅವರು? ಗಿಡ ಯಾಕೆ ಸೀದಾ ಹೋಗಲಿಲ್ಲ ಅಂದರೆ, ಸಣ್ಣಂದಿರ್ತೋ ಸರಿಯಾಗಿ ಅದಕ್ಕೆ ಮಾರ್ಗದರ್ಶನ ಸಿಗಲಿಲ್ಲ. ಆವಾಗ ಕೊಡದೆ ಹೋಗ್ಬಿಟ್ಟು ದೊಡ್ಡ ಗಿಡ ಆದ್ಮೇಲೆ ಕಡ್ಡಿ ಕೊಟ್ಟರೆ ಕಡ್ಡಿನೇ ಮುರಿದು ಹೋಗುತ್ತೆ, ಏನು ಪ್ರಯೋಜನ ಇಲ್ಲ. ಅದು ಸಣ್ಣದಿದ್ದಾಗ ಹೇಗೆ ನಡ್ಕೋಬೇಕು ಅಂತ ಮಾರ್ಗದರ್ಶನ ಕೊಡಬೇಕು. ಬೇಲಿ ಹಾಕಬೇಕು, ಯಾವ ಕಡೆ ಮನಸ್ಸು ಹೋಗಬಾರ್ದು ಅಂತ ನೋಡಿ ಆ ಕಡೆ ಬೇಲಿ ಹಾಕಬೇಕು. ಮಕ್ಕಳು ತಮ್ಮ ವಯಸ್ಸಿಗೆ ಏನು ಮಾಡಬೇಕು ಅದು ಮಾಡಬೇಕು. ಕೆಟ್ಟ ಕೆಲಸ ಮಾಡ್ತಿದ್ರೆ ಮನಸ್ಸನ್ನು ತಡಿಬೇಕು, ಅದನ್ನು ಬೇಲಿ ಹಾಕಬೇಕು. ನಾವೆಲ್ಲ ಪಾಲಕರಾಗಲಿ, ನಾವು ಶಿಕ್ಷಕರಾಗಲಿ, ಇಬ್ಬರೂ ಸೇರಿ ಮಾಡಬೇಕಾದಂಥ ಕೆಲಸ. ನಿಮ್ಮ ಮಗು ಅದು ನೆನಪಿಡ್ಬೇಕು ನೀವು. ನಿಮ್ಮ ಮಗು ಇಲ್ಲಿ ನಮ್ಮ ಶಾಲೆಗಿದೆ, ಆ ಮಗುವನ್ನ ಬೆಳೆಸೋವಂಥ ಜವಾಬ್ದಾರಿ ಇಬ್ಬರದ್ದು ಆಗುತ್ತೆ. ನಾನು ನಿಮ್ಮಲ್ಲಿ ಬಿಡ್ಕೊಳ್ಳೋದು ಇಷ್ಟೇ, ಆ ಮಕ್ಕಳಿಗೆ ಮನಸ್ಸಲ್ಲಿ ಒಳ್ಳೆಯದನ್ನು ಹಾಕಿ, ಕೆಟ್ಟದನ್ನು ಹಾಕಬೇಡಿ. ಜಗತ್ತಲ್ಲಿ 100 ಕೆಟ್ಟದ್ದಿದೆ, ಅದನ್ನು ತೋರಿಸಿ ಬೆಳೆಯೋದು ಬೇಡ. ಮಕ್ಕಳು ಒಳ್ಳೆಯದನ್ನು ನೋಡಿ ಬದುಕಲಿ. ಅದಕ್ಕೆ ನಾವು ಶಾಲೆಯಲ್ಲಿ ಪ್ರಯತ್ನ ಮಾಡ್ತಿರೋದು. ನಮ್ಮ ಪ್ರಿನ್ಸಿಪಲ್ಸ್ ಇಬ್ಬರು ಭಾಳ ಚೆನ್ನಾಗಿದ್ದಾರೆ, ರೋಸಲಿನ್ ಮೇಡಮ್ ಆಗಲಿ, ವೀಣಾ ಮೇಡಮ್ ಆಗಲಿ, ತುಂಬ ಪ್ರೀತಿಯಿಂದ ಬೆಳೆಸ್ತಾರೆ. ಎಷ್ಟು ಕಷ್ಟಪಡ್ತಾರೆ ನೋಡಬೇಕು ಅದನ್ನು. ಮಕ್ಕಳು ಶಾಲೆಗೆ ಬರಲಿಲ್ಲ ಅಂದರೆ ಅವರು ಟೆನ್ಷನ್ ಆಗುತ್ತೆ, ನಿಮಗೆ ಫೋನ್ ಮಾಡ್ತಾರೆ, ಕಳಿಸ್ಕೊಡಿ ಮಗುನ ಕಳಿಸ್ಕೊಡಿ ಶಾಲೆಗೆ. ಯಾರು ಮಕ್ಕಳು ದೊಡ್ಡವರಾಗೋದು ಕೊನೆಗೆ? ತಮ್ಮ ಮಕ್ಕಳು ತಾನೇ. ದಯವಿಟ್ಟು ಕಳಿಸ್ಕೊಡಿ ಶಾಲೆಗೆ, ತಪ್ಪದೇ ಕಳಿಸ್ಕೊಡಿ. ನೆಪ ಹೇಳಿ ಬಿಡಿಸ್ಬೇಡಿ, ಯಾವುದು ಸಣ್ಣ ಸಣ್ಣ ಕಾರಣಕ್ಕೆ ಬಿಡಿಸ್ಬೇಡಿ. ಕಲಿಯಲಿ ಹುಡುಗರು, ಶಾಲೆಗೆ ಬರೋದಿದೆಯಲ್ಲ ನಿತ್ಯ ತಪ್ಪದೆ, ಅದೇ ಒಂದು ಶಿಸ್ತು. ಆ ಶಿಸ್ತಲ್ಲಿ ಬರಲಿ ಹುಡುಗರು. ಆಮೇಲೆ ಮನೆಯಲ್ಲಿ ದಯವಿಟ್ಟು ಮಕ್ಕಳಿಗೆ ಹೇಗಿರಬೇಕು ಅಂತ ಕಲಿಸ್ಕೊಡಿ. ಸ್ವಲ್ಪ ಅಪ್ಪ ಬರ್ತಾರೆ ಮನೆಗೆ, ಮಗನಿಗೆ ಹೇಳ್ತಾರೆ, ಸುಳ್ಳು ಹೇಳಬಾರ್ದು ಮಗನೇ, ಸುಳ್ಳು ಹೇಳಬಾರ್ದು ಅಂತಾರೆ. ಹ್ಞೂ ಅಪ್ಪ ಅಂತಾನೆ ಅವನು. ಅಪ್ಪ ಟಿ ವಿ ನೋಡ್ತಿರ್ತಾರೆ, ಮೊಬೈಲ್ ಸಪ್ಪಳಾಗ್ತದೆ, ಅಪ್ಪನಿಗೆ ಫೋನ್ ತೊಗೊಳ್ಳೋ ಮನಸ್ಸಿಲ್ಲ. ಹೆಂಡ್ತಿಗೆ ಹೇಳ್ತಾರೆ, ಇಲ್ಲ ಅಂತ ಹೇಳ್ಬಿಡು ಮಲ್ಕೊಂಡಿದ್ದಾರೆ ಅಂತೇಳು. ಎಲ್ಲರ ಮನೇಲಿ ಆಗಲ್ವ ಇದು?
ಮಗು ನೋಡುತ್ತೆ ಅಪ್ಪ ಈಗ ತಾನೇ ಏನು ಹೇಳಿದರು ಸುಳ್ಳು ಹೇಳಬಾರದು ಅಂತ. ಈಗ ಅಪ್ಪ ತಾನೇ ಸುಳ್ಳು ಹೇಳ್ತಾರೆ, ತಾ ಹೇಳೋದಷ್ಟೇ ಅಲ್ಲ ಅಮ್ಮನ ಕಡೆಯಿಂದ ಸುಳ್ಳು ಹೇಳಿಸ್ತಾರೆ. ಇದೇ ಥರ ಒಂದು ನಾಲ್ಕೈದು ಸಲ ಆದರೆ ಮಗುಗೆ ಏನು ಅನಿಸುತ್ತೆ ಅಂದರೆ ಫೋನಲ್ಲಿ ಸುಳ್ಳು ಹೇಳಿದ್ರೆ ತಪ್ಪಲ್ಲ ಅಂತ. ನಾಳೆ ಅವನು ಎಸ್ ಎಸ್ ಎಲ್ ಸಿ ಮುಗಿಸಿ ಕಾಲೇಜಿಗೆ ಹೋದಾಗ ನೀವು ಮೊಬೈಲ್ ಕೊಡಿಸ್ತೀರ ಅವನಿಗೆ, ಅವ್ನು ಕ್ಲಾಸ್ ತಪ್ಪಿಸಿ ಸಿನಿಮಾಕ್ಕೆ ಹೋಗ್ತಾನೆ, ನೀವು ಫೋನ್ ಮಾಡ್ತೀರಿ ಎಲ್ಲಿದ್ದೀವೋ ಮಗನೇ ಅಂತ ಕೇಳ್ತೀರಿ. ಅವ್ನು ಫೋನ್ ಮುಚ್ಚಿ ಹೇಳ್ತಾನೆ ಅಪ್ಪ ಸ್ಪೆಷಲ್ ಕ್ಲಾಸ್ ನಡೀತಾ ಇದೆ ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ. ಅವ್ನು ಸುಳ್ಳು ಹೇಳೋ ಕಲಿಸಿದವ್ರು ಯಾರು? ನಾವೇ ತಾನೆ. ಆದ್ದರಿಂದ ದಯವಿಟ್ಟು ಮಕ್ಕಳನ್ನು ಬೆಳೆಸುವಾಗ ಈ ಮೌಲ್ಯಗಳನ್ನು ಹಾಕಿ ಬೆಳೆಸೋಣ. ನಾವಂತೂ ಖಂಡಿತ ಪ್ರಯತ್ನ ಮಾಡ್ತೀವಿ. ಈ ಪ್ರೋಗ್ರಾಮ್ ಮಾಡ್ಕೊಂಡು ಉದ್ದೇಶ ಏನದು, ವಾರ್ಷಿಕೋತ್ಸವ ಈ ಮಟ್ಟಕ್ಕೆ ಮಾಡಿ ಲೈಟ್ ಹಾಕಿ ಸ್ಟೇಜ್ ಮಾಡಿ ಮಾಡೋ ಕಾರಣ ಇತ್ತ? ಯಾಕೆ ಮಾಡಬೇಕು ಅಂದರೆ ಒಂದು ಅವಕಾಶ ಮಕ್ಕಳಿಗೆ ಸಿಗಬೇಕು. ನಾವು ಮರೆತು ಹೋಗ್ತೀವಿ, ಆ ಮಕ್ಕಳು ಮರೆಯಲ್ಲ ಅದನ್ನು. ಇಲ್ಲಿ ನಾಟಕ ಮಾಡಿದಂಥ ಮಕ್ಕಳಾಗಲಿ ಡ್ಯಾನ್ಸ್ ಮಾಡಿದಂಥ ಮಕ್ಕಳಾಗಲಿ 20 ವರ್ಷ ಅಂತ ಹೇಳ್ತಾರೆ. ನಮ್ಮ ಸ್ಕೂಲ್ ಆ್ಯನ್ಯುವಲ್ ಡೇದಲ್ಲಿ ನಾನು ಡ್ಯಾನ್ಸ್ ಮಾಡಿದ್ದೆ ಗೊತ್ತಾ, ನಾನು ನಾಟಕ ಮಾಡಿದ್ದೆ ಗೊತ್ತಾ, ನನಗೆ ಪ್ರೈಸ್ ಬಂದಿದ್ದು ಗೊತ್ತಾ ಅಂತ. ಮಕ್ಕಳನ್ನು ಉತ್ತೇಜನ ಮಾಡೋದಕ್ಕೆ ಅಂತ ಮಾಡಿದಂಥ ಕಾರ್ಯಕ್ರಮ ಇದು. ದಯವಿಟ್ಟು ತಾವು ಎಷ್ಟು ಸಹಕಾರ ಮಾಡ್ತೀರಿ ಅಷ್ಟು ಸ್ಕೂಲ್ ದೊಡ್ಡದಾಗತ್ತೆ. ಇದು ಇದು ನಮ್ಮ ಶಾಲೆ, ಆದ್ದರಿಂದ ಅದನ್ನು ಬೆಳೆಸೋ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ತಾವೆಲ್ಲ ಮನಸ್ಸು ಮಾಡಬೇಕು. ದಯವಿಟ್ಟು ಇನ್ನು ಪರೀಕ್ಷೆ ಬರ್ತದೆ ಮಕ್ಕಳದು, 10ನೇ ಕ್ಲಾಸಿನ ಮಕ್ಕಳು ಬರ್ತಾರೆ. ಭಾಳ ಒಳ್ಳೆ ಮಕ್ಕಳಿದ್ದಾರೆ ಇಲ್ಲಿ 10ನೇ ಕ್ಲಾಸಿನ ಮಕ್ಕಳು, ಅವ್ರದ್ದೆಲ್ಲ ಎಕ್ಸಿಬಿಷನ್ ನೋಡಿದ್ದೀನಿ ನಾನು. ಅವ್ರಿಗೆ ಉತ್ತೇಜನ ಕೊಡಿ, ಸ್ವಲ್ಪ ಓದೋಕ್ಕೆ ಅವಕಾಶ ಮಾಡಿಕೊಡಿ, ಅವ್ರಿಗೇನು ಬೇಕೋ ಸಣ್ಣ ಸಣ್ಣ ಅನುಕೂಲ ಮಾಡಿಕೊಡಿ. ಅನುಕೂಲ ಮಾಡಿಕೊಟ್ರೆ ನಿಮಗೆ ಒಳ್ಳೆಯದದು. ಆ ಮಗು ಚೆನ್ನಾಗಿ ಕಲಿತರೆ ಮುಂದೆ ಕಾಲೇಜಿಗೆ ಹೋಗ್ತಾನೆ, ಒಳ್ಳೆ ಕಲಿತಾನೆ. ಯಾರಿಗೆ ಗೊತ್ತು ಇಲ್ಲಿ ಕಲ್ತಂಥ ಮಗು ಭಾರತದ ರಾಷ್ಟ್ರಪತಿ ಆಗ್ಬೋದಲ್ಲ ಮುಂದೆ? ಆಗಲ್ಲ ಅಂತ ಹೆಂಗೆ ಹೇಳ್ತೀರಿ? ಎಲ್ಲೋ ರಾಮೇಶ್ವರಂದಲ್ಲಿ ಒಂದು ಸಣ್ಣ ಗೌರ್ಮೆಂಟ್ ಶಾಲೆಯಲ್ಲಿ ಕಲ್ತಂಥ ಹುಡುಗ ಡಾಕ್ಟರ್ ಕಲಾಂ ಆಗಿ ರಾಷ್ಟ್ರಪತಿ ಆಗೋದಾದರೆ, ಎಲ್ಲೋ ಕೇರಳದಲ್ಲಿ ತೀರ ಬಡ ಶಾಲೆಯಲ್ಲಿ ಕಲ್ತಂಥ ಒಬ್ಬ ಹುಡುಗ ಪ್ರೆಸಿಡೆಂಟಾಗಿ ಕೆ ಆರ್ ನಾರಾಯಣನ ಆಗೋದಾದರೆ, ನಮ್ಮ ಮುನಿಚಿನ್ನಪ್ಪ ಸ್ಕೂಲಲ್ಲಿ ಓದಿದಂಥ ಮಕ್ಕಳು ರಾಷ್ಟ್ರಪತಿ ಆಗೋಕ್ಕೆ ಸಾಧ್ಯ ಇಲ್ವಾ? ಆಗಬೇಕು ಅಂತ ಹಠ ಹಿಟ್ಟು ಮಾಡಬೇಕು ನಾವು. ಆಗ್ತಾರೆ ಅಂತ ನಂಬಿಕೆ ಇಡಬೇಕು. ಅಯ್ಯೋ ನಮ್ಮ ಮಗ ಏನಾಗ್ತಾನೆ ಬಿಡ್ರಿ ಅಂದರೆ ಏನೂ ಆಗಲ್ಲ. ಅವನು ಅವನು ರಾಷ್ಟ್ರಪತಿ ಆದಾನು, ಪ್ರಧಾನ ಮಂತ್ರಿ ಆದಾನು, ಬಹುಶಃ ದೊಡ್ಡ ಅಧಿಕಾರಿ ಆದವನು, ಆರ್ಮಿ ಚೀಫ್ ಆಗ್ಬೋದು ಅವನು. ಹಂಗೆ ಆಗ್ತಾನೆ ಅಂತ ಬೆಳೆಸಿದರೆ ಹಂಗೆ ಆಗ್ತಾರೆ ಮಕ್ಕಳು. ಅದಕ್ಕೆ ದಯವಿಟ್ಟು ನಾವಿಬ್ಬರು ಪ್ರಯತ್ನ ಮಾಡೋಣ. ಶಾಲೆಯಿಂದ ಟೀಚರ್ಸ್ ಮಾಡ್ತಾರೆ, ಮನೆಯಿಂದ ತಂದೆ ತಾಯಿಗಳು ಪ್ರಯತ್ನ ಮಾಡಿದರೆ, ಇಬ್ಬರೂ ಸೇರಿದರೆ ಈ ಮಕ್ಕಳನ್ನು ನಾಳೆ ದೊಡ್ಡ ರಾಷ್ಟ್ರದ ಪ್ರಜೆಗಳನ್ನಾಗಿ ಮಾಡಬಹುದು. ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ ನನಗೆ ಭಾಳ ಮುಖ್ಯ ಅನಿಸೋದು. ಅವ್ರಿಗೇನೇನು ಬೇಕೋ ಅವಕಾಶ ಕೊಡೋಣ, ಒಳ್ಳೆ ಸ್ಟೇಜ್ ಹಾಕೋಣ, ಒಳ್ಳೆ ಮೈಕ್ ಕೊಡೋಣ, ಲೈಟ್ ಹಾಕೋಣ, ಅವ್ರಿಗೆ ಕೆಲಸ ಮಾಡೋದಕ್ಕೆ ಬಿಡೋಣ. ಅದಕ್ಕೆ ನಿಮಗೆ ಒಂದೇ ವಿನಂತಿ, ನಿಮ್ಮ ಮಕ್ಕಳ ಕಾರ್ಯಕ್ರಮ ಮುಗಿದ ತಕ್ಷಣ ಮನೆಗೆ ಹೋಗಬೇಡಿ. ಎಲ್ಲರದ್ದು ಕಾರ್ಯಕ್ರಮ ಚಪ್ಪಾಳೆ ತಟ್ಟಿ ಒಂದು ಸ್ವಲ್ಪ ಖುಷಿ ಆಗ್ತದೆ ಮಕ್ಕಳಿಗೆಲ್ಲನೂ. ಅವರಿಗೆ ಸಂತೋಷ ಕೊಡೋದು ನಿಮ್ಮ ಜವಾಬ್ದಾರಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇಲ್ಲಿ ಕಲ್ತಂಥ ಮಕ್ಕಳು ಅತ್ಯಂತ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗಲಿ, ಭಾರತವನ್ನು ಬದಲಾಯಿಸೋದ್ರೊಳಗೆ ಅವ್ರು ದೊಡ್ಡ ಮುಖ್ಯ ಪಾತ್ರ ವಹಿಸಲಿ ಅಂತ ಅಪೇಕ್ಷೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.